ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ ಉದ್ಧವ್ ಠಾಕ್ರೆ ಸರ್ವಾಧಿಕಾರಿ ಆಗಿದ್ದಾರ ಪ್ರಧಾನಿ ಮೋದಿ ಹಿಟ್ಲರ್ ರೀತಿಯಲ್ಲೇ ಸಾಗಿದ್ಯಾ ಮೋದಿ ಆಡಳಿತ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಇದೀಗ ನರೇಂದ್ರ ಮೋದಿಯನ್ನ ನಾಜಿಯಾ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ಗೆ ನರೇಂದ್ರ ಮೋದಿಯನ್ನ ಹೋಲಿಸಿದ್ದಾರೆ ನರೇಂದ್ರ ಮೋದಿ ಅವರ ಅಧಿಕಾರದ ಶೈಲಿ ಹಿಟ್ಲರ್ಗೆ ತುಂಬಾನೇ ಸೂಟ್ ಆಗುತ್ತೆ ಹಿಟ್ಲರ್ ಕೂಡ ಆರಂಭದಲ್ಲಿ ಇದೇ ರೀತಿಯಲ್ಲಿ ಆಡಳಿತವನ್ನು ನಡೆಸಿ ಕೊನೆಗೆ ಅವನ ಅದ ಪತನವಾಯಿತು ನರೇಂದ್ರ ಮೋದಿಯವರ ಪತನ ಕೂಡ ಕಾದಿದೆ ಮುಂದೆ ಬರೋ ದಿನಗಳಲ್ಲಿ ಯಾಕಂದ್ರೆ ಅದಕ್ಕೆ ಅವರು ಉದಾಹರಣೆಯನ್ನು ಕೊಡ್ತಾ ಹೇಳ್ತಿದ್ದಾರೆ ಮೊದಲಿಗೆ ಮಾಧ್ಯಮಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು ನಂತರದಲ್ಲಿ ಅಧಿಕಾರಿಗಳನ್ನ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಳೋದು ಇವೆಲ್ಲವನ್ನು ನೋಡ್ರೆ ಹಿಟ್ಲರ್ ಮಾದಿಯಲ್ಲಿ ಹೋಗ್ತಿದ್ದಾರೆ ಹಿಟ್ಲರ್ ಇದೇ ಕೆಲಸವನ್ನ ಮಾಡ್ತಾ ಇದ್ದ ಈಗ ಕಡೆ ಯಾಕೆಂದರೆ ನಾವು ನೋಡಿರ್ಬೋದು ಎಲೆಕ್ಷನ್ಗಳ ಟೈಮಲ್ಲಿ ಯಾವ ಇವು ಸಂದರ್ಭದಲ್ಲಿ ನರೇಂದ್ರ ಮೋದಿ ರ್ಯಾಲಿ ಮಾಡಿದ್ರೆ ಎಲ್ಲ ಕಡೆ ಪಂಚ್ ಆಗುತ್ತೆ ರಾಹುಲ್ ಗಾಂಧಿ ರ್ಯಾಲಿ ಮಾಡಿದ್ರೆ ಪಂಚ್ ಆಗೋದಿಲ್ಲ ಆಮ್ ಆದ್ಮಿದು ಪ್ರೋಗ್ರಾಮ್ ಆಯಿತು ಬೆಂಗಳೂರಿಗೆ ಬಂದು ಹೋಗೋದ್ರು ಅಂತಲೇ ಜನಕ್ಕೆ ಗೊತ್ತಾಗಲ್ಲ ಇಡೀ ರಾಜ್ಯ ಜನಕ್ಕೆ ನರೇಂದ್ರ ಮೋದಿ ಬರ್ತಾರೆ ಎಲ್ಲ ಕಡೆ ಲೈವ್ 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 ಇದನ್ನೇ ಉದ್ದವ್ ಠಾಕ್ರೆ ಹೇಳ್ತಾ ಇರೋದು ಮೊದಲು ಮಾಧ್ಯಮಗಳನ್ನ ತನ್ನ ಕಪಿ ಮುಷ್ಟಿಗೆ ತಗೋತಾರೆ ನಂತರದಲ್ಲಿ ಅಧಿಕಾರಿಗಳನ್ನ ಅಂತ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬರ್ತಾ ಇದೆ ಸಿ ಬಿ ಐ ಆಗಿರ್ಬೋದು ಇ ಡಿ ಆಗಿರ್ಬೋದು ಅಂದರೆ ಸರ್ಕಾರಿ ಸಂಸ್ಥೆಗಳನ್ನ ತನ್ನ ಸ್ವಾರ್ಥಕ್ಕೆ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಇದೇ ಹಾದಿಯಲ್ಲಿ ನರೇಂದ್ರ ಮೋದಿ ಸಾಕ್ತಾ ಇದ್ದಾರೆ ಇದು ಸರ್ವಾಧಿಕಾರಿ ತನ ಅಲ್ಲದೆ ಮತ್ತೇನು ಅನ್ನೋದು ಉದ್ಧವ್ ಠಾಕ್ರೆ ಪ್ರಶ್ನೆ ಆಗಿದೆ ಈ ಹಿಂದೆ ರೈತರ ಪ್ರತಿಭಟನೆ ವೇಳೆ ಸಾಮಾಜಿಕ ಮಾಧ್ಯಮಗಳೆಲ್ಲ ಸರ್ಕಾರದ ಒತ್ತಡಕ್ಕೆ ಒಳಗಾಗಿತ್ತು ಎಂದು ಟ್ವಿಟ್ಟರ್ನ ಮಾಜಿ ಸಿಇಒ ಜಾಕ್ ದೋರ್ಸಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಕೇವಲ ಟಿ ವಿ ಚಾನೆಲ್ಗಳಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾಗಳನ್ನ ಕೂಡ ಹೇಗೆ ಕಂಟ್ರೋಲ್ ಮಾಡಬೇಕು ಅವುಗಳ ಮಾನಿಟೈಸೇಷನನ್ನು ಹೇಗೆ ಕ್ಯಾನ್ಸಲ್ ಮಾಡಬೇಕು ಅವುಗಳ ಪಾರ್ಟ್ನರ್ಶಿಪ್ ಅನ್ನು ಹೇಗೆ ಕಿತ್ತಾಕ್ಬೇಕು ಅದು ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟ್ಟರ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲದರ ಮೇಲೆ ಕೂಡ ಕೇಂದ್ರ ಸರ್ಕಾರ ಕಣ್ಣಿಟ್ಟಿರುತ್ತೆ ರೈತರು ತಮಗೆ ಬೇಕಾದ ಅಗತ್ಯ ಬೇಡಿಕೆಗಳನ್ನು ಪೂರೈಸಿ ಅಂತ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದು ಟೆಲಿಕಾಸ್ಟ್ ಆಗಿಲ್ಲ ಅಂತ ಟ್ವಿಟರ್ನ ಮಾಜಿ ಸಿ ಒ ಜಾಕ್ ತೋರಿಸಿ ಹೇಳಿಕೆನ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಮಾತಾಡಿರುವಂತಹ ಮಹಾರಾಷ್ಟ್ರದ ಮಾಜಿ ಸಿ ಎಂ ಉದ್ದವ್ ಠಾಕ್ರೆ ಅವರು ಶಿವಸೇನೆಯ ಸಂಸ್ಥಾಪಕ ಸಂಸ್ಥಾಪನಾ ದಿನದ ಮುಂಚೆ ತಮ್ಮ ಮುಖಂಡರೊಂದಿಗೆ ನಡೆದಂಥ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಗುಡುಗಿದ್ದಾರೆ ವೀಕ್ಷಕರೇ ನರೇಂದ್ರ ಮೋದಿಯವರ ಹವ ಕಡಿಮೆ ಆಗ್ತಾ ಇದೆಯಾ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಗೆ ದಿಗ್ವಿಜಯ ಸಿಗುತ್ತಾ ಬಿ ಜೆ ಪಿ ಪಕ್ಷಕ್ಕೆ ಎಷ್ಟು ಸ್ಥಾನ ಕರ್ನಾಟಕದಲ್ಲಿ ಬರ್ಬೋದು ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರ್ಬೋದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು